ಹಾಯ್, ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಶಿಲ್ಪಾ ಗುಪ್ತಾ, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಸೊ ಇವತ್ತು ನಾವು ಒಂದು ಟಾಪಿಕ್ ಬಗ್ಗೆ ಕವರ್ ಮಾಡೋಣ. ಏನಂದರೆ AMH, ಅಂದರೆ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ ಅಂತ ಹೇಳ್ಬೋದು. ನೀವು ಯೂಶ್ವಲಿ ಓದಾಗ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಿಗೆ ಈ ವರ್ಡ್ ತುಂಬಾ ಯೂಸ್ ಮಾಡ್ತಾರೆ. ಎಗ್ ಎಷ್ಟಿದೆ, ಓವೇರಿಯನ್ ರಿಸರ್ವ್ ಏನಿದೆ, ಏನು ಅಂತ. ಸೊ ಇದು AMH ಅಂದರೆ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್. ಇದು ಬಂದುಬಿಟ್ಟು ಸ್ಮಾಲ್ ಫಾಲಿಕಲ್ಸ್, ಅಂದರೆ ನೀವು ಸ್ಕ್ಯಾನಲ್ಲಿ ನೋಡ್ಬೇಕಾದ್ರೆ ಸಣ್ಣ ಸಣ್ಣ ಫಾಲಿಕಲ್ಸ್ ಇರುತ್ತಲ್ಲ, ಅದ್ರ ಮೊದಲಿರೋ ಫಾಲಿಕಲ್ಸಿಂದ ಇದು ಉತ್ಪತ್ತಿ ಆಗುತ್ತೆ. ಸೊ ಇಟ್ಸ್ ಲೈಕ್ ಅ ಬ್ಯಾಂಕ್ ಬ್ಯಾಲೆನ್ಸ್. ಅಂದರೆ ನಮ್ಮ ಹತ್ರ ಎಷ್ಟಿದೆ, AMH ನಾರ್ಮಲ್ ಇದೆಯಾ, ಕಮ್ಮಿ ಇದೆಯಾ, ಜಾಸ್ತಿ ಇದೆಯಾ. ಸೊ ಇದರಿಂದ ಏನು ಗೊತ್ತಾಗುತ್ತೆ, AMH ಅಂದರೆ ಓವೇರಿಯನ್ ರಿಸರ್ವ್. ಸೊ ಓವೇರಿಯನ್ ರಿಸರ್ವ್ ಅಂದಾಗ ನಮ್ಮಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಫರ್ಟಿಲಿಟಿಗೆ, ಸೆಕೆಂಡು ನಾವು ಎಷ್ಟು ದಿನ ಕಾಯ್ಬೋದಾ, ಅಂದರೆ ನಮ್ಮ ಹತ್ರ ತುಂಬ ಟೈಮ್ ಇದೆಯಾ, ತುಂಬ ಟೈಮ್ ಇಲ್ಲ ಅಂತ ಒಂದು ರಫ್ ಆಗಿ ಕೊಡುತ್ತೆ. ಓಕೆ, ಸೊ ಯೂಶ್ವಲಿ ನಾರ್ಮಲ್ ಆಗಿ 2-4 ಅಂತ ಹೇಳ್ತೀವಿ ನಾವು. ನಾರ್ಮಲ್ ಆಗಿ 2-4 ಇರಬೇಕು ಅಂತ ಹೇಳ್ತೀವಿ. ಇಫ್ ಇಟ್ ಇಸ್ ಲೆಸ್ ದೆನ್ 1 ಅಂತ ಇದ್ದರೆ ಅದು ಲೋ AMH ಅಂತಲೂ ಹೇಳ್ಬೋದು. ಈಗ ನೆಕ್ಸ್ಟು AMH ಎಲ್ಲರಿಗೂ ಬೇಕಾಗುತ್ತಾ ಅಂತ ನೋಡಿದಾದ್ರೆ, ಹಾಂ, ಡೆಫಿನೆಟ್ಲಿ ನಮಗೊಂದು ಓವೇರಿಯನ್ ರಿಸರ್ವು ಎಲ್ಲ ಹೆಣ್ಮಕ್ಳಿಗೂ ಅವರಿಗೆ ಗೊತ್ತಿರಬೇಕು. ಸೊ ನೀವು ಫ್ಯೂಚರ್ ಪ್ಲ್ಯಾನ್ ಮಾಡೋದಕ್ಕೆ, ಅಂದರೆ ನಾನು ಈಗಲೇ ಪ್ರೆಗ್ನೆಂಟ್ ಆಗ್ಬೋದಾ, ಅಥವಾ ನನಗೆ ಟೈಮ್ ಇದೆಯಾ, ಅಥವಾ ನಾನು ಎಗ್ನ ಫ್ರೀಸ್ ಮಾಡಿಬಿಟ್ಟು ಮುಂದೆ ನಾನು ಪ್ಲ್ಯಾನ್ ಮಾಡ್ಬೋದಾ, ನನ್ನ ಕೆರಿಯರ್ ಬಗ್ಗೆ ಮುಂದುವರೆದು ಮುಂದೆ ಫ್ಯೂಚರಲ್ಲಿ ಮಾಡ್ಬೋದು, ಇದೆಲ್ಲ ಒಂದು ರಫ್ ಆಗಿ ಐಡಿಯಾ ಕೊಡುತ್ತೆ. ಇನ್ನು ಯಾವ ಥರ ನಾವು ಓವೇರಿಯನ್ ರಿಸರ್ವ್ ನೋಡ್ಕೊಬೋದು ಅಂದರೆ, ಆ್ಯಂಟ್ರಲ್ ಫಾಲಿಕ್ಯುಲರ್ ಕೌಂಟು, ಇದು ಬಂದುಬಿಟ್ಟು ಮುಟ್ಟಾದ 2ನೇ ದಿನ ಅಥವಾ 3ನೇ ದಿನ ನಾವು ಸ್ಕ್ಯಾನ್ ಮಾಡಿದಾಗ ವೆಜಿನಲ್ ಸ್ಕ್ಯಾನು, ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಈಚ್ ಓವರಿಯಲ್ಲಿ ಫಾಲಿಕಲ್ಸ್ ಎಷ್ಟಿದೆ ಅಂತ. ಸೊ ದಿಸ್ ಈಸ್ ಅನದರ್ ವೇ ನಾವು ಓವೇರಿಯನ್ ರಿಸರ್ವ್ ನೋಡ್ಕೊಳೋದಕ್ಕೆ. ಆ್ಯಂಟರ್ ಫಾಲಿಕ್ಯುಲರ್ ಕೌಂಟ್ ಬಂದ್ಬಿಟ್ಟು ಅಂದರೆ ಸ್ಕ್ಯಾನಲ್ಲಿ ಬಂದ್ಬಿಟ್ಟು ನಾವು ಈಗ ಪ್ರೆಸೆಂಟ್ ಸಿನಾರಿಯೋ ಹೇಳುತ್ತೆ, AMH ಬಂದ್ಬಿಟ್ಟು ಬ್ಯಾಕ್ ಸೈಡ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಒಂದು ಏನು ತಿಳ್ಕೊಬೇಕು ಅಂದರೆ, ಎಲ್ಲ ಹೆಣ್ಮಕ್ಳು ಹುಟ್ಟಬೇಕಾದ್ರೆ ಇಷ್ಟು ಎಗ್ ಅಂತೇಳಿ ತೊಗೊಂಡೇ ಬಂದಿರ್ತಾರೆ. ಸೊ ಅದು ಪ್ರತಿ ಮಂತ್ ಮೆನ್ಸಸ್ ಆದಾಗ ಅಥವಾ ಓವುಲೇಷನ್ ಆದಾಗ ನಮ್ಗೆ ಇಷ್ಟು ಎಗ್ ಅಂತ ಸತ್ತೋಗುತ್ತೆ, ಉಳಿದಿದ್ದ ಎಗ್ಗು ನೆಕ್ಸ್ಟ್ ಮಂತಿಗೆ ಮೇಲೆ ಅಪ್ಪ ಬಂದ್ಬಿಟ್ಟು ಸ್ಕ್ಯಾನಲ್ಲಿ ಕಾಣಿಸುತ್ತೆ. ಈ AMH ನಾವು ಅಸರ್ಚ್ ಜಾಸ್ತಿ ಮಾಡೋದಕ್ಕೆ ಆಗಲ್ಲ, ಅದೊಂದು ಮಿಸ್ಕನ್ಸೆಪ್ಷನ್. ಈಗ ತೊಗೊಂಡ್ರೆ ಜಾಸ್ತಿ ಆಗುತ್ತೆ, ಅದು ತೊಗೊಂಡ್ರೆ ಜಾಸ್ತಿ ಆಗುತ್ತೆ, AMH ಯೂಶ್ವಲಿ ನಾವು ಜಾಸ್ತಿ ಮಾಡೋದಕ್ಕಾಗಲ್ಲ. ಬಟ್ ದೇರ್ ಆರ್ ಮೆನಿ ಸ್ಟಡೀಸ್ ತೋರಿಸ್ತಾ ಇದೆ ಆ ಥರ ಮಾಡಿ, ಈ ಥರ ಮಾಡಿ ಅಂತ. ಬಟ್ ದೀಸ್ ಆರ್ ಆಲ್ ಅಂಡರ್ ಲೈಕ್ ಏನಂತಾರೆ, ಇನ್ನು ಸ್ಟಡೀಸ್ ಆಗ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಟೈಮಲ್ಲಿ ಮಾಡಬೇಕು, ಇದು ಮೆನ್ಸ್ಟ್ರಲ್ ಡೇಗೆ ಏನಾರ ಕನ್ಸರ್ನ್ ಇರುತ್ತಾ, ಇಲ್ಲ ನೀವು ಯಾವ ಟೈಮಲ್ಲಾದರೂ ಮಾಡ್ಬೋದು, ಎನಿ ಡೇ ಆಫ್ ದ ಮೆನ್ಸ್ಟ್ರಲ್ ಸೈಕಲ್ ಎನಿ ಟೈಮಲ್ಲಿ ಮಾಡಿದ್ರು AMH ವ್ಯಾಲ್ಯೂ ಮಾತ್ರ ಚೇಂಜ್ ಆಗೋದಿಲ್ಲ. ಅದೇ ಆ್ಯಂಟ್ರಲ್ ಫಾಲಿಕ್ಯುಲರ್ ಕೌಂಟ್ ಆದರೆ ಮುಟ್ಟಾದ 2ನೇ ದಿನ ಅಥವಾ 3ನೇ ದಿನ ಸ್ಕ್ಯಾನ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀವಿ. ಇನ್ನೊಂದೇನು ಅಂತಂದರೆ, ಆ್ಯಸ್ ದ ಡೇ ಪ್ರೋಗ್ರೆಸಸ್ ಫೀಮೇಲ್ಸಿಗೆ ಎಗ್ ರಿಸರ್ವ್ ಕಮ್ಮಿ ಆಗ್ತಾ ಹೋಗುತ್ತೆ, ಸೊ AMH ವ್ಯಾಲ್ಯೂನೂ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ಕಟ್ ಆಫ್ ಬಂದ್ಬಿಟ್ಟು 2-4 ರಫ್ ಆಗಿ ಹೇಳಿದ್ದು, ಅದೇ ನೀವು 40 ಇಯರ್ಸಲ್ಲಿ AMH ಮಾಡಿದಾಗ ಅದು ಬೇರೆ ಥರನೂ ಇರ್ಬೋದು. ಇನ್ನೊಂದು ರೀತಿ ಹೇಗೆ ನಾವು ಓವೇರಿಯನ್ ರಿಸರ್ವ್ ನೋಡ್ಕೊಬೋದು ಅಂತಂದರೆ, ಸಿಮ್ಟಮ್ಸ್ ಅಂದರೆ ನಿಮಗೆ ಮೆನ್ಸ್ಟ್ರಲ್ ಸೈಕಲ್ಲು ಮಂತ್ಲಿ ಕರೆಕ್ಟ್ ಆಗ್ತಾ ಇದೆ, ಈಗ ನಿಮಗೆ ಎವ್ರಿ 20-25 ಡೇಸ್ ಅರ್ಲಿ ಮೆನ್ಸಸ್ ಆಗ್ತಾ ಇದೆ ನಿಮಗೆ, ಅಥವಾ ಮೊದಲು ಬ್ಲೀಡಿಂಗ್ ಚೆನ್ನಾಗಿತ್ತು 4-5 ಡೇಸ್ ಆದರೆ ಈಗ ನಿಮಗೆ 1-2 ಡೇಸ್ ಬ್ಲೀಡಿಂಗ್ ಆಗ್ತದೆ, ಇದೆಲ್ಲ ಇದ್ದಾಗ ನೀವು ಒಂದು ಸ್ವಲ್ಪ AMH ನೋಡಿಕೊಂಡ್ರೆ ಈಸಿ ಆಗುತ್ತೆ. ಈಗ ಯಾರ್ಯಾರಿಗೆ AMH ಬೇಗ ಕಮ್ಮಿ ಆಗುತ್ತೆ ಅಂತ ಹೇಳಿದರೆ, ತುಂಬ ಸ್ಟ್ರೆಸ್ಸು, ಪೊಲ್ಯೂಷನ್ನು, ಎನ್ವಿರಾನ್ಮೆಂಟಲ್ ಹಜಾರ್ಡ್ಸ್, ಪೆಸ್ಟಿಸೈಡ್ಸಿಂದ ಇರ್ಬೋದು, ಡಯಟ್ ಕಂಟ್ರೋಲ್ ಇಲ್ಲ, ತುಂಬ ಜಂಕ್ ಫ್ರೂಟು, ಫ್ರೋಝನ್ ಐಟಮ್ಸ್ ತಿಂತಾ ಇದ್ದೀವಿ ನಾವು, ತುಂಬ ಕ್ಯಾಫೀನ್ ತೊಗೊತಾ ಇದ್ದೀವಿ, ನಿದ್ದೆ ಚೆನ್ನಾಗಿ ಮಾಡ್ತಾ ಇಲ್ಲ, ಇವರಿಗೆಲ್ಲ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಏನು, ಅವರೇನಾದರೂ ಓವೇರಿಯನ್ ಸಿಸ್ಟ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಎಂಡೋಮೆಟ್ರೋಟಿಕ್ ಸಿಸ್ಟ್ ಇದೆ, ಅಥವಾ ಓವೇರಿಯನ್ ಸಿಸ್ಟೆಕ್ಟಮಿ ಮಾಡಿದ್ದಾರೆ, ಡರ್ಮಾಯ್ಡ್ ಸಿಸ್ಟ್ ಆಗಿರುತ್ತೆ, ಸಣ್ಣ ವಯಸ್ಸಲ್ಲಿ ಯಾವಾಗಲೂ ಸಿಸ್ಟ್ ತೆಗೆದಿರ್ತಾರೆ, ಒಂದೊಂದ್ಸಲಿ ಓವರಿ ಆಪರೇಷನು ಆಗಿರುತ್ತೆ, ಇವರಿಗೆಲ್ಲ ವೆರಿ ಡ್ರಾಸ್ಟಿಕಲಿ AMH ಕಮ್ಮಿ ಆಗುತ್ತೆ. ಇನ್ನು ಒಬ್ಬೊಬ್ರು ಕೀಮೋಥೆರಪಿ, ರೇಡಿಯೋಥೆರಪಿ ಬಿಕಾಸ್ ಆಫ್ ದ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ, ಅವರಲ್ಲೂ AMH ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜೆನೆಟಿಕ್ ಡಿಸಾರ್ಡರ್. ಜೆನೆಟಿಕ್ ಡಿಸಾರ್ಡರಲ್ಲಿ ಇದ್ದಾಗ ಅದು ಹುಟ್ಟಿದಾಗಿಂದನೇ ಜೆನೆಟಿಕ್ ಡಿಸಾರ್ಡರ್ ಇರೋದ್ರಿಂದ ಅವರಿಗೂ AMH ಕಮ್ಮಿ ಇರುತ್ತೆ. ಉಳಿದಿದ್ದು 5-10% ಆಫ್ ದ ಪೀಪಲ್ ಏನೂ ಇರಲ್ಲ, ಆದ್ರೂ AMH ಕಮ್ಮಿ ಇರುತ್ತೆ, ಅದು ಐಡಿಯೋಪತಿಕ್ ಏನಕ್ಕೆ ಅಂತ ಗೊತ್ತಿರಲ್ಲ. ಯಾವ ಥರ ಪ್ರಿವೆನ್ಷನ್ ಮಾಡ್ಬೋದು ಅಂದರೆ AMH ಫರ್ದರ್ ಡೌನ್ ಆಗಲಿಲ್ಲ ಹಂಗೆ ಯಾವ ಥರ ಪ್ರಿವೆನ್ಷನ್ ಮಾಡ್ಬೋದು, ಡೆಫಿನೆಟ್ಲಿ ಯೋಗ, ಒಳ್ಳೆ ಎಕ್ಸಸೈಸು, ಡಯಟು, ಪೊಲ್ಯೂಷನ್ ಎಲ್ಲ ಕಮ್ಮಿ ಮಾಡ್ಕೊಳೋದ್ರಿಂದ ನಾವು ಡೆಫಿನೆಟಾಗಿ ಕಮ್ಮಿ ಮಾಡ್ಬೋದು. ನೆಕ್ಸ್ಟು DHA ಟ್ಯಾಬ್ಲೆಟ್ಸು, ಕೋ ಎನ್ಝೈಮ್ಸ್ ಕ್ಯೂ, ಅದನ್ನೆಲ್ಲ ನಾವು ಕೊಟ್ಟು ನಾವು ಸಾಲ್ಮನ್ ಫಿಶ್ ತೊಗೊಳ್ಳಿ, ಎಗ್ ತೊಗೊಳ್ಳಿ, ಒಳ್ಳೆ ಪ್ರೋಟೀನ್ಸ್ ಫುಡ್ ತೊಗೊಳ್ಳಿ ಅಂತೆಲ್ಲ ಹೇಳಿಬಿಟ್ಟು ನಾವು ಆದಷ್ಟು ಪ್ರಿವೆಂಟ್ ಮಾಡೋದಕ್ಕೆ ನೋಡ್ತೀವಿ. ಇನ್ನೂ ಒಬ್ಬೊಬ್ರು ಹೇಳ್ತಾರೆ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು AMH ಜಾಸ್ತಿ ಆಗುತ್ತಾ ಅಂದರೆ ಅದು ಮಿಸ್ಕನ್ಸೆಪ್ಷನ್ನು. ಡೆಫಿನೆಟಾಗಿ ಟ್ಯಾಬ್ಲೆಟ್ಸ್ ತೊಗೊಂಡಾಗ AMH ಅಷ್ಟು ಬೇಗ ಜಾಸ್ತಿ ಆಗಲ್ಲ. ನೀವೇನಾದರೂ AMH ಕಮ್ಮಿ ಇದೆ ಅಂದರೆ ನೀವು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಥವಾ ಗೈನಕಾಲಜಿಸ್ಟನ್ನ ಮೀಟ್ ಮಾಡಿಬಿಟ್ಟು ಫರ್ದರ್ ಟ್ರೀಟ್ಮೆಂಟಿಗೆ ಪ್ಲ್ಯಾನ್ ಮಾಡ್ಕೊಡಿ.